ಇವತ್ತಿನ ದಿನದ ಬಗ್ಗೆ 500 ವರ್ಷಗಳ ಒಂದು ಹೋರಾಟಕ್ಕೆ ಸಿಕ್ಕಂತಹ ಪ್ರತಿಫಲ. ನಿಜಕ್ಕೂ ಅದನ್ನೇ ಹೇಳಿದ್ರು, ನಮ್ಮ ಪೂರ್ವಜರು ನಮ್ಮ ಹಿರಿಯರು ಮಾಡುವಂತಹ ಹೋರಾಟದ ಪ್ರತಿಫಲವನ್ನು ನಾವೆಲ್ಲರೂ ಕೂಡ ಬಹಳ ಸಿಹಿ ಊಟವಾಗಿ ಒಂದು ಊಟ ಮಾಡ್ತಾ ಇದ್ವಿ, ಅಥವಾ ಬೇರೆಯವ್ರಿಗೂ ಕೂಡ ಉಣಬಡಿಸ್ತಾ ಇದ್ವಿ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳಲೇಬೇಕು, ಬರೀ ಹಿಂದೂಗಳು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಮ್ಮ ಮನೆಗಳಿಗೆ ಬಂದಿರುವಂತಹ ಮಂತ್ರಾಕ್ಷತೆಯನ್ನು ಬೇರೆ ಧರ್ಮದ ಮನೆಯವ್ರಿಗೂ ಕೂಡ ಕೊಟ್ಟಿದ್ದಾರೆ. ಇದೆಲ್ಲವೂ ಹೆಂಗನ್ಸುತ್ತೆ ಅಂದರೆ, ಅದನ್ನೇ ಹೇಳಿದ್ದು, ರಾಮ ಮಂದಿರ, ರಾಷ್ಟ್ರ ಮಂದಿರ, ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಸುದ್ದಿ ಅಲ್ಲವೇ ಅಲ್ಲ ಅಂತ ಬಹಳ ಹೆಮ್ಮೆ ಆಗುತ್ತೆ. ಇವತ್ತಿನ ದಿನದ ಬಗ್ಗೆ ಸಂತಸ ಆಗುತ್ತೆ. ಆ ಪದಗಳನ್ನು ಮೀರಿ ಬೇರೆ ಏನಾದರೂ ಪದಗಳಿದೆಯಾ ಹುಡುಕೋಕೆ ಅಥವಾ ವರ್ಣಿಸೋಕೆ ಅನ್ನುವಂತಹ ಸಂಭ್ರಮ ಸಡಗರ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನೇ ಹೇಳಿದ್ದು, ಇವತ್ತೆಲ್ಲ ಹಬ್ಬವೂ ಒಂದೇ ದಿನ. ಸಾಮಾನ್ಯವಾಗಿ ನಾವು ತಿಂಗಳಿಗೊಂದೋ ಅಥವಾ 3 ತಿಂಗಳಿಗೊಂದೋ ಒಂದೊಂದು ಹಬ್ಬವನ್ನು ಆಚರಿಸ್ತೀವಿ. ಕಾಲಕ್ಕೆ ತಕ್ಕಂತೆ ಯುಗಾದಿನೂ, ದೀಪಾವಳಿ, ಎಲ್ಲ ಹಬ್ಬ, ರಾಮನವಮಿನೂ ಮಾಡಿದ್ದೀವಿ, ಹನುಮನ ಜಯಂತಿನೂ ಮಾಡಿದ್ದೀವಿ. ಬಟ್ ಇವತ್ತು ಎಲ್ಲ ಹಬ್ಬವೂ ಸೇರಿ ಒಟ್ಟಿಗೆ ಅಥವಾ ಒಂದೇ ದಿನ ಮಾಡ್ತಾ ಇರುವಂತಹ ಹಬ್ಬವನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇಡೀ ರಾಷ್ಟ್ರಕ್ಕೆ ರಾಷ್ಟ್ರವೇನೆ ಅತ್ಯಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಕೂಡ ಮೆಚ್ಚಬೇಕಾದಂತಹ ಸಂಗತಿ. ಅದಾದ್ಮೇಲೆ ನಮ್ಮ ಜಗತ್ತಿನ ಹಲವು ದೇಶಗಳಲ್ಲೂ ಕೂಡ ದೇಶದಲ್ಲಾಗ್ತಾರೋದು ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತಹದ್ದು. ಈ ಪೀಳಿಗೆಯವರು ನಿಜಕ್ಕೂ ಕೂಡ ಗ್ರೇಟ್ ಅನ್ಸುತ್ತೆ. ಅದೃಷ್ಟ ಮಾಡಿದೀವಿ, ಅದೃಷ್ಟದಲ್ಲಿ ಅದೃಷ್ಟ ಮಾಡಿದೀವಿ. ನೋಡಕ್ಕೆ 500 ವರ್ಷಗಳ ಹೋರಾಟ, ಲಕ್ಷಾಂತರ ಕರಸೇವಕರ ಆ ಪರಿಶ್ರಮ, ಅದಕ್ಕೆ ಯಾಗಗಳಾಗಿದೆ, ಬಲಿದಾನಗಳಾಗಿದೆ. ಹೌದು, ಅದಕ್ಕೆ ನೆನಪಿಸ್ಕೊಂಡು ಇವತ್ತು ಈ ಸಂಭ್ರಮವನ್ನ ಒಂದು ಸಂಭ್ರಮ ಪಡುವಂತಹ ದಿವಸ. ಅಗೇನ ಅಯೋಧ್ಯೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ, ನಾವು ಹೆಚ್ಚಿಗೆ ಮಾತಾಡಲ್ಲ, ಅಯೋಧ್ಯೆಯಿಂದಲೇ ಚಿತ್ರಣವನ್ನ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನ ಮಾಡ್ತೀವಿ. ಅಗೇನ್ ಶಬೀರ್, ನಿಮ್ಮ ಹತ್ರ ಬರೋದಾದ್ರೆ ಇಷ್ಟೇ ಹೇಳ್ಬೋದು, ದ ವೇಟ್ ಈಸ್ ಓವರ್. ಇವತ್ತಿನ ದಿನಕ್ಕೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಾರತೀಯರು ಕಾಯ್ತಾ ಇದ್ರು, ಕೋಟಿ ಕೋಟಿ ಸಾಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವಿದೇಶಿಯರು ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ. ಹೀಗಿರುವಾಗ ಹೇಳಿ, ಏನ್ ಹೇಳ್ಬೋದು ಇವತ್ತಿನ ದಿನದ ಬಗ್ಗೆ? ಹೇಗಿದೆ ಅಯೋಧ್ಯೆ? ಹೇಗೆ ಅನ್ನಿಸ್ತಾ ಇದೆ ಅಯೋಧ್ಯೆ ನಿಮಗೆ? ವಿದ್ಯಾ, ನೀವು ಆಗಲೇ ಒಂದು ಮಾತು ಹೇಳ್ತಿದ್ರಿ, ರಾಮ 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದಾಗ ಯಾವ ರೀತಿಯಾದಂಥ ಪಟ್ಟಾಭಿಷೇಕ ಆಯಿತು, ಅಯೋಧ್ಯೆ ಅವಾಗ ಯಾವಾಗ ಸಿದ್ಧಗೊಂಡಿತ್ತು ಅನ್ನುವಂಥದ್ದನ್ನೇ ಎಲ್ಲ ಓದಿದ್ವಿ. ಈಗ ಟೆಂಟ್ ವಾಸ ಮುಗಿಸಿ ಮಂದಿರಕ್ಕೆ ಬರುವಂಥ ಸಮಯ, ಹೀಗಾಗಿ ಅಯೋಧ್ಯೆ ಮತ್ತೊಂದು ಪಟ್ಟಾಭಿಷೇಕಕ್ಕೆ ಸಿದ್ಧ ಆಗ್ತಾ ಇದೆ. ಈಗಾಗಲೇ ಬೆಳಗ್ಗೆ ಈಗ 6:20 ಟೈಮು, ನೀವು ನೋಡ್ತಿದ್ರಿ ಚಳಿ ಎಷ್ಟಿದೆ ಅಂದರೆ ನಿಜಕ್ಕೂ ಇಲ್ಲಿ ನಿಲ್ಲಕ್ಕೆ ಕೂಡ ಒಂದಿಷ್ಟು ಕಷ್ಟ ಆಗುತ್ತೆ, ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಆದಾಗ್ಯೂ ಕೂಡ ಜನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಅಯೋಧ್ಯೆಗೆ ಬಂದು ಸೇರಿದ್ದಾರೆ. ಅದಕ್ಕಿಂತ ಮುಂಚೆ ನಾನಿರುವಂಥ ಜಾಗ ಮತ್ತು ಇಲ್ಲಿಯ ಚಿತ್ರಣವನ್ನು ಕೂಡ ನಿಮಗೆ ಕಟ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಾನೀಗ ರಾಮ್ಪತ್ನ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಇಡೀ ರಸ್ತೆಯನ್ನು ಸಜ್ಜುಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಆರಂಭದಲ್ಲಿ ಜಯ ಸೀತಾರಾಮ್ ಅನ್ನುವಂತಹ ಹೂವಿನ ಅಲಂಕಾರವನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಇದು ದಾರಿಯುದ್ದಕ್ಕೂ ಕೂಡ ಸುಮಾರು 1.5 ಕಿಲೋಮೀಟರ್ ಈ ಒಂದು ರಸ್ತೆ ಇರುವಂಥದ್ದು, ಲತಾ ಮಂಗೇಶ್ವರ್ ಚೌಕ್ನಿಂದ ರಾಮ ಮಂದಿರದವರೆಗೂ ಕೂಡ ಇದು ನೇರವಾಗಿ ಸಂಪರ್ಕಿಸುವಂತಹ ರಸ್ತೆ ಆಗಿರುವಂಥದ್ದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು, ವಿಶೇಷ ಆಹ್ವಾನಿತರು ಎಲ್ಲರೂ ಕೂಡ ಇದೇ ರಸ್ತೆಯ ಮೂಲಕ ರಾಮ ಮಂದಿರವನ್ನು ತಲುಪ್ತಾರೆ. ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಂಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಮತ್ತು ಅಯೋಧ್ಯೆ ರಾತ್ರಿ ಹೊತ್ತಲ್ಲಿ ವಿಶೇಷವಾಗಿ ಜಗಮಗಿಸುತ್ತೆ, ಒಂದು ರೀತಿ ದೀಪಾವಳಿಯ ವಾತಾವರಣವನ್ನು ನಮಗಿಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಯಾಕೆ ಅಂದರೆ ರಸ್ತೆಯ ಎಲ್ಲ ಭಾಗದಲ್ಲೂ ಕೂಡ ವಿಶೇಷವಾದಂತಹ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ಅದನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಲೈಟಿಂಗ್ಗಳನ್ನ ವ್ಯವಸ್ಥೆ ಹೇಗೆ ಮಾಡಲಾಗಿದೆ ಅನ್ನುವಂಥದ್ದು ನೋಡಲಿಕ್ಕೆ ಭಾಳಷ್ಟು ಸೊಗಸಾಗಿ ಕಾಣುತ್ತೆ. ಹಗಲು ಹೊತ್ತಲ್ಲಿ ಇಡೀ ಭಕ್ತ ಸಮೂಹದಿಂದ ಈ ರಸ್ತೆಗಳು ತುಂಬಿ ಹೋಗಿದ್ರೆ ರಾತ್ರಿ ಹೊತ್ತು ವಿಶೇಷ ಲೈಟಿಂಗ್ ಅಲಂಕಾರಗಳಿಂದ ನೋಡಲಿಕ್ಕೆ ಒಂದು ರೀತಿ ಅಂದವಾಗಿ ಈಗ ಅಯೋಧ್ಯೆ ಕಾಣಿಸ್ತಾ ಇರುವಂಥದ್ದು. ನಾನು ಆಗಲೇ ಹೇಳ್ತಿದ್ದೆ ವಿದ್ಯಾ, ಭಾಳಷ್ಟು ಜನ ಚಳಿಯನ್ನು ಲೆಕ್ಕಿಸದೆ ರಾತ್ರಿ ಹಗಲು ಅನ್ನುವಂಥದ್ದನ್ನು ಲೆಕ್ಕಿಸದೆ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ತೋರಿಸ್ತೀನಿ. ಒಂದು 3-4 ಜನ ನನ್ನ ಜೊತೆಗೆ ಇದ್ದಾರೆ ಈಗ, ಅವರು ಅದರಲ್ಲಿ ಕರ್ನಾಟಕದವರು ಒಬ್ಬರು ಕೂಡ ಇದ್ದಾರೆ. ಅವರು ಈಗಷ್ಟೇ ಬಂದು ಅಯೋಧ್ಯೆಯನ್ನು ತಲುಪಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಎಲ್ಲಿಂದ ಬಂದಿದ್ದಾರೆ, ಏನು ಕತೆ ಅನ್ನುವಂಥದ್ದನ್ನು. ಈ ಚಳಿಲಿ ಬರೋದು ಅವೆಲ್ಲ ಸಾಮಾನ್ಯದ ಮಾತಲ್ಲ, ಅದಕ್ಕೊಂದು ಡೆಡಿಕೇಶನ್ ಬೇಕು. ಸರ್, ಯಾವೂರು ನಿಮ್ಮದು? ನಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ನಾಗರಮುಳ್ಳಿ ಅಂತ. ನನ್ನ ಹೆಸರು ಗುರುಸಿದ್ದಪ್ಪ. ನಾನು ಅಯೋಧ್ಯೆಯಲ್ಲಿ ರಾಮ ಪೂಜೆಯನ್ನು ನೋಡೋದಕ್ಕೆ ಬಂದಿದ್ದೆ. ಆದರೆ ಎಂಟ್ರಿ ಇರದೇ ಕಾರಣಕ್ಕೆ ನಾನು ಇಲ್ಲೇ ಉಳ್ಕೋಬೇಕಾಯಿತು. ಮತ್ತು ಇಲ್ಲಿಯ ಬಗ್ಗೆ ಹೇಳೋದಾದರೆ, ಒಂದು ಸನಾತನ ಧರ್ಮದಲ್ಲಿ ಇದುವರೆಗೆ ಸಹಿಷ್ಣುತೆಯಿಂದ ನಾವು ಬಾಳಿದ್ದೇವೆ. ಇನ್ನು ಮುಂದೆ ಒಂದು ಯುಗ ಪ್ರಾರಂಭ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ
ರಾಮ ದೇವರು ಒಂದು ಐಕಾನಿಕ್ ಆಗಿ ನಮ್ಮ ಜೀವನದಲ್ಲಿ ಇರುತ್ತಾರೆ. ಆದರೆ ಅಯೋಧ್ಯೆ ನೋಡಿದ ನಂತರ ಈಗ ಒಂದು ರಾಮ ನಮ್ಮ ಹೇಗೆ ಐಕಾನಿಕ್ ಆಗಿದ್ದರು ಅದೇ ರೀತಿ ಅಯೋಧ್ಯೆ ಸಿಟಿಯು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಐಕಾನಿಕ್ ಸಿಟಿಯಾಗಿ ಬೆಳೆಯುತ್ತೆ ಅಂತ ನಾವು ಆಶಿಸ್ತೇವೆ. ಎಲ್ಲಿಂದ ಬಂದಿದೆ ಕಾಂಸ್ಯ ಆ್ಯಪ್? ನಮ್ಮ ಹೈದರಾಬಾದ್ ಸೆ ಹೈ, ತೆಲಂಗಾಣ ಭಯ, ಹಮಾರಾ ನಾಮ ದಾಸೇಪಲ್ಲಿ ದೇವೇಂದ್ರ ಗುಪ್ತಾ ಹೈ, ಇತ್ನಾ ಖಂಡ ಮೇ ಇತ್ನೆ ಏ ರಾತ್ ಮೇ ಕ್ಯೂ ಆಯ? ಹಮ್ ಮರ್ಜಿ ಸೆ ಆಯ್ ರಾಮ ಮಂದಿರ್ ಸೆ, ರಾಮ ಮಂದಿರ್ ದರ್ಶನ್ ಕರ್ನೆ ಕಾ ಆಯ್, ಆಜ್ ಕೈ ಭೀ ನಹೀ ದರ್ಶನ್ ಕರ್ತೇ, ಕಲ್ ಆರ್ ಪರ್ಸೋ ಕರ್ತೇ ಜಾತೇ, ಔರ್ 16 ತಾರೀಖ ಹೈ ಪೈಲೆ ಹಮ್ ಗಾನಾ ಲಿಖೆ ಇದರ್ ಕಿಸ್ಕಿಂದ ಶ್ರೀ ಹನುಮಾನ್ ಜನ್ಮಭೂಮಿ ಟ್ರಸ್ಟ್ ಅವ್ರಿಗೆ ಓ ಗಾನಾ ಆಡಿಯೋ ಲಾಂಚಿಂಗ್ ಭೀ ಕರೆ ರಾಮ ಮಂದಿರ್ ಕಾ. ಇದಿಷ್ಟು ನೋಡಿ ಅಭಿಮಾನಿಗಳ ಕ್ರೇಜ್ ಹೇಗಿದೆ ಅನ್ನುವಂಥ, ಸಾರಿ ಭಕ್ತರ ಕ್ರೇಜ್ ಹೇಗಿದೆ ಅನ್ನುವಂಥದ್ದನ್ನು, ಯಾಕೆಂದರೆ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ, ಚಳಿಯನ್ನು ಯಾವುದನ್ನು ಕೂಡ ಲೆಕ್ಕಿಸ್ತಾ ಇಲ್ಲ, ರಾತ್ರಿ ಎಲ್ಲೆಲ್ಲೋ ಟೆಂಟ್ಗಳ ಕೆಳಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾವುದ್ಯಾವುದೋ ದೇವಸ್ಥಾನಗಳಲ್ಲಿ ಮಲಗ್ತಾ ಇದ್ದಾರೆ, ಮಲಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ನೋಡಿ ಪ್ರತಿ ಅಂಗಡಿಗಳನ್ನು ಕೂಡ ಇಲ್ಲಿ ವಿಶಿಷ್ಟವಾಗಿ ಅಲಂಕಾರ ಮಾಡುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಿಕೊಳ್ಳಲಾಗಿರುವಂಥದ್ದು. ನೀವು ರಸ್ತೆಯನ್ನು ನೋಡ್ತಾ ಇರಿ, ಒಮ್ಮೆ ನಾನು ನಿಮಗೆ ರಾಮ್ಪತ್ತನ್ನು ವೈಡಾಗಿ ತೋರಿಸ್ತೀನಿ. ನೋಡಿ ರಸ್ತೆ ಉದ್ದಕ್ಕೂ ಕೂಡ ಈಗಲೂ ಕೂಡ ನಿಮಗೆ ಜನರು ನೋಡ್ಲಿಕ್ಕೆ ಸಿಗ್ತಾರೆ, ಭಕ್ತರು ನೋಡ್ಲಿಕ್ಕೆ ಸಿಗ್ತಾರೆ. ಏನೋ ಒಂಥರ ವಿಶೇಷವಾದಂತಹ ಖುಷಿ, ಒಂದೊಂದು ಉತ್ಸಾಹ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಆಗಬೇಕು, ಅದನ್ನು ನೋಡಬೇಕು, ಕಣ್ ತುಂಬಿಕೊಳ್ಬೇಕು ಅನ್ನುವಂತಹ ಉತ್ಸಾಹ ಇರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಬಂದು ಈ ಒಂದು ವೈಭವವನ್ನು ಕಣ್ ತುಂಬಿಕೊಳ್ಳುವಂತಹ ವಿಶೇಷವಾದಂತಹ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಇನ್ನು ಈಗ ಸಮಯ ಈಗಷ್ಟೇ ಶುರುವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಜನ ಇಲ್ಲಿ ಬಂದು ಸೇರುವಂಥ ನಿರೀಕ್ಷೆಗಳಿದ್ದಾವೆ. ಸರ್ಕಾರ ಹೇಳಿತ್ತು ಯಾವುದೇ ಕಾರಣಕ್ಕೂ ಜನ ಬರಬೇಡಿ, ನೀವಿರೋ ಕಡೆಗೆ ದೀಪ ಹಚ್ಚಿ ಮನೆಯಲ್ಲೇ ದೀಪಾವಳಿ ಅಂತ ವಾತಾವರಣ ನಿರ್ಮಾಣ ಮಾಡಿ ರಾಮನ ಪೂಜೆಯನ್ನು ಮನೆಯಲ್ಲೇ ಮಾಡಿ ಅಂತ. ಆದರೆ ಜನ ಆ ಮಾತನ್ನು ಯಾವುದೂ ಕೂಡ ಕೇಳೋ ಪರಿಸ್ಥಿತಿ ಇಲ್ಲ, ಯಾಕಂದರೆ ಅವ್ರಿಗೊಂದು ಉತ್ಸಾಹ ಇದೆ, ಅದೊಂದು ಭಕ್ತಿ ಇದೆ. ನಾವು ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಬೇಕು, ಯಾಕಂದರೆ 500 ವರ್ಷ ಕಾದಿದ್ದೀವಿ, ಈಗಲೂ ಕೂಡ ನಾವು ಬರಲಿಲ್ಲ ಅಂದರೆ ಹೇಗೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ಜನ ಈಗ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ವಿದ್ಯಾ, ಥ್ಯಾಂಕ್ ಯು ಶಬೀರ್, ಹಾಗೆ ಅರುಣ್ ಅರವಿಂದ್, ನಿಮಗೂ ಕೂಡ ಸದ್ಯಕ್ಕೆ ಧನ್ಯವಾದ. ಇವತ್ತು ನಿಮ್ಮ 3 ಜನದ ಮೇಲೆ ಕಾರ್ಯಕ್ರಮ ನಿಂತಿರುತ್ತೆ, ಯಾಕಂದರೆ ನೀವೇ ಅಯೋಧ್ಯೆಯ ಮೂಲೆ ಮೂಲೆಯಲ್ಲಿ ಏನಾಗ್ತಿದೆ ಅಂತ ತಿಳಿಸ್ಕೊಡುವಂಥವರೇ ನೀವು 3 ಜನ. ಎಸ್, ಸದ್ಯಕ್ಕೆ ಧನ್ಯವಾದ. ಎಲ್ಲೆಲ್ಲೂ ರಾಮ ಜಪ, ಎಲ್ಲೆಲ್ಲೂ ರಾಮನಾಮ, ಜೈ ಶ್ರೀರಾಮ ಅನ್ನುವಂತಹ ಘೋಷವಾಕ್ಯಗಳೇ ಮೊಳಗ್ತಾ ಇದೆ. ಇವತ್ತಿನ ದಿನಕ್ಕೆ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ವಿ, ಎಷ್ಟು ದಿನಗಳಿಂದ ಕಾಯ್ತಾ ಇದ್ವಿ, ಎಷ್ಟು ಉತ್ಸುಕತೆಯಿಂದ ಕಾಯ್ತಾ ಇದ್ವಿ, ಹೇಗಿರುತ್ತೆ ಅಂತ ಕಾಯ್ತಾ ಇದ್ವಿ. ಅದಕ್ಕೆ ಹೇಳಿದ್ರು ದ ವೈಟ್ ಈಸ್ ಓವರ್ ಅನ್ನುವಂತೆ ಆ ದಿನ ಬಂದೇ ಬಿಡ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸ್ತೆ ರಸ್ತೆಯಲ್ಲೂ ಕೂಡ ನಡೀತಾ ಇದೆ. ಅದನ್ನೇ ನಮ್ಮ ಪ್ರತಿನಿಧಿ ಅರವಿಂದ್ ಹೇಳ್ತಾ ಇದ್ರು, ದಕ್ಷಿಣ ಭಾರತದಲ್ಲಿ ನೋಡುವಂತಹ ಚಿತ್ರಣ, ರಂಗೋಲಿಗಳು, ಮನೆ ಮುಂದಿನ ರಂಗೋಲಿಗಳು ಇವತ್ತು ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ ಅಂತ. ಆ ಕಡೆ ಎಲ್ಲ ತೀರಾ ಕಡಿಮೆ, ಆದರೂ ಅಯೋಧ್ಯೆ ಬಹಳ ಪುಟ್ಟದಾದರೂ ಕೂಡ ಇರುವಂತಹ ಜಾಗದಲ್ಲೇ ಇವತ್ತು ಲಕ್ಷಾಂತರ ಜನರನ್ನು ಸೇರಿಸ್ಕೊಳ್ತದೆ. ಎಷ್ಟೋ ಜನ ಒಂದು ವಾರದಿಂದನೇ ಹೋಗಿದ್ದಾರೆ ಅಯೋಧ್ಯೆ ನೋಡಬೇಕು, ರಾಮ ಮಂದಿರವನ್ನು ನೋಡಬೇಕು ಅಂತ. ಬಟ್ ಇವತ್ತು ಅವರಿಗೆ ಸಾಧ್ಯವಾಗೋದಿಲ್ಲ, ಕಾರಣ VIPCಗೆ VIPಗಳಿಗೆಲ್ಲ ಇವತ್ತು ಅವ್ರುಗಳಿಗಿದೆ, ಅವ್ರು ಮುಗಿಸ್ಕೊಬಿಡ್ಲಿ ಬಿಡಿ, ನಾಳೆಯಿಂದ ನೋಡೋಣ. ಅದೇ ರಾಮ ಅಲ್ಲೇ ಇರ್ತಾನಲ್ಲ, ಇನ್ನು ಮುಂದಕ್ಕೆ ನಮ್ಮ ಜೊತೆನೇ ಇರ್ತಾನೆ, ಅಯೋಧ್ಯೆಯಲ್ಲೇ ಇರ್ತಾನೆ, ಆ ರಾಮ ಮಂದಿರದಲ್ಲೇ ಇರ್ತಾನೆ. ಎಷ್ಟು ಸಲ ಬೇಕಾದರೂ ಕಣ್ ತುಂಬಿಕೊಳ್ಬೋದು. ಮತ್ತು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ, ಅಂದರೆ ದೈವಿಕ ಶಕ್ತಿಯನ್ನು ತುಂಬುವಂತಹ ಕೆಲಸ ಪ್ರತಿಷ್ಠಾಪನೆ ಈಗಾಗಲೇ ಆಗಿದೆ. ಇಲ್ಲಿ ತನಕ ನಾವು ಮಾತೆತ್ತಿದ್ರೆ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಅಂತ ಇದ್ವಿ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಅದಕ್ಕೊಂದು ದೈವಿಕ ಕಳೆಯನ್ನು ಕೊಡುವಂತಹ ಕೆಲಸ ಇವತ್ತು ಕೊನೆಯದಾಗಿರುತ್ತೆ. ಅದು ಕೂಡ ನಮ್ಮೂರಿನ ಶಿಲ್ಪಿಯ ಎದುರೇ ಆಗುತ್ತೆ, ಅವರು ಅಲ್ಲಿರ್ತಾರೆ. ಅವರೆದ್ರೆ ಅಂದರೆ ಮೋದಿ ಅವ್ರ ಎದುರಿಗಾಗುತ್ತೆ, ಬಟ್ ಅವರು ಕೂಡ ಅವ್ರ ಜೊತೆಯಲ್ಲಿ ಇರ್ತಾರಲ್ಲ, ಅವರಿದ್ರೆ ನಮ್ಮೂರಿನವರಿದ್ರೆ ನಾವೇ ಇದ್ದಂಗಲ್ಲಿ, ಅದನ್ನೇ ಖುಷಿ ಪಡ್ಕೋಬೇಕು, ಅದನ್ನೇ ಹೆಮ್ಮೆ ಪಡ್ಕೊಳ್ಬೇಕು. ಎಷ್ಟು ಈ ಸಂದರ್ಭದಲ್ಲಿ ಎಷ್ಟು ಸಲ ಶಬರಿ ನೆನಪಿಸ್ಕೊಂಡ್ರು ಕೂಡ ಕಡಿಮೆನೆ, ಆಕೆ ಕಾದದ್ದು 1 ದಿನನ 2 ದಿನನ, ಹಲವು ವರ್ಷಗಳ ಕಾಲ. ಕೊನೆಗೂ ಕೂಡ ಆಕೆಯ ಭಕ್ತಿಗೆ ಮಣಿದು ರಾಮ ದರ್ಶನವನ್ನು ಕೊಟ್ಟೇ ಬಿಟ್ಟ, ಆಕೆಯ ಮನೆಗೆ ಬಂದೇ ಬಿಟ್ಟ. ಅದೇ ರೀತಿಯಾಗಿ ನಾವು ಕೂಡ ಆಕೆಯ ರೀತಿಯಲ್ಲೇ ತಪಸ್ಸು ಮಾಡಿದ್ವಿ. ಇದೇನು ಸಾಮಾನ್ಯವಾದಂತಹ ಹೋರಾಟ ಅಲ್ಲ, ಸಾಮಾನ್ಯವಾದಂತಹ ತಪಸ್ಸಲ್ಲ ಇದು. ಎಲ್ಲ ಹೋರಾಟ ಬಲಿದಾನಗಳಾದ ನಂತರ ರಾಮ ಮಂದಿರ ಇವತ್ತು ಅಲ್ಲಿ ನೆಲೆ ನಿಂತಿರುವಂಥದ್ದು.